ಮೊದಲನೇದಾಗಿ ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯ ಎಲ್ಲ ಮಹಿಳೆಯರಿಗೂ ಮತ್ತು ನಮ್ಮ ದೇಶದ ಎಲ್ಲ ನಾಗರಿಕ ಬಂಧುಗಳಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಅದೇ ರೀತಿ ಈ ಕಾರ್ಯಕ್ರಮ ಏನು ಇನ್ನಕ್ಕಿ ನಂದಕುಮಾರ್ ಅವರು ಎನ್ನಾಗರ ಗ್ರಾಮ ಪಂಚಾಯಿತಿಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಮಹಿಳಾ ದಿನಾಚರಣೆಯ ಪರವಾಗಿ ಮತ್ತು ಉಚಿತ ಆರೋಗ್ಯ ಶಿಬಿರದ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ತೀನಿ. ನಂದಕುಮಾರ್ ಅವರು ಸುಮಾರು 3 ವರ್ಷಗಳಿಂದ ಅನೇಕ ಜನಸೇವಾ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಈಗ ತಪಾಸಣೆ ಮಾಡಿಸ್ತಾ ಇದ್ದಾರೆ, ಆರೋಗ್ಯ ತಪಾಸಣೆ. ಜನರಿಗೆ ಏನೇನು ಅವಶ್ಯಕತೆ ಇದೆ ಈ ಪಂಚಾಯಿತಿ ಅವರ ಗ್ರಾಮದಲ್ಲಿ ಸುತ್ತಮುತ್ತ ಗ್ರಾಮಗಳಲ್ಲಿ ಅವ್ರಿಗೆ ಏನು ಅವಶ್ಯಕತೆ ಇದೆ, ಆಧಾರ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಸಮಸ್ಯೆ ಇರ್ಬೋದು, ESI ಇರ್ಬೋದು, ವೋಟರ್ ಕಾರ್ಡ್ ಇರ್ಬೋದು, ಪಿನ್ಷನ್ ಇರ್ಬೋದು, ಓಲ್ಡ್ ಪೆನ್ಷನ್ ಇರ್ಬೋದು, ಆಮೇಲೆ ವಿಧವಾತನ ಇರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ಸುಮಾರು 3 ವರ್ಷಗಳಿಂದ ಸತತವಾಗಿ ಮಾಡ್ತಾ ಬಂದಿದ್ದಾರೆ ನಂದಕುಮಾರ್ ಮತ್ತು ಅವರ ಶ್ರೀಮತಿ ಅವರು ಮಲ್ಲಿಕಾ ಅವರು. ಅವರಿಗೆ ಭಗವಾನ್ ಬುದ್ಧರು ಎಲ್ಲರೂ ಅವರಿಗೆ ಒಳ್ಳೆಯದನ್ನು ಮಾಡಲಿ, ಈ ಜನರ ಈ ಗ್ರಾಮದ ಜನರ ಆಶೀರ್ವಾದ ಅವ್ರ ಮೇಲೆ ಇರಲಿ. ನನಗೇನು ಅನಿಸುತ್ತೆ ಅಂದರೆ ಇಂಥ ಜನಸೇವಕರು ಮುಂದಿನ ಚುನಾವಣೆಗಳು ಬಂದು ಇನ್ನಷ್ಟು ಅವರಿಗೆ ಕೆಲಸ ಮಾಡಲಿಕ್ಕೆ ಶಕ್ತಿ ತುಂಬಲಿ ಅಂತ ತಮ್ಮೆಲ್ಲರ ಪರವಾಗಿ ನಾನು ಕೋರ್ಕೊಳ್ತೆ, ಅವ್ರಿಗೆ ಶುಭಾಶಯಗಳನ್ನು ಕೋರ್ತೆ. ಮೊದಲನೇದಾಗಿ ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಾವು ಇದೇ ಮೊದಲೇ ಬಾರಿಗೆ ಹೊಸ ಹೆಜ್ಜೆ ಇಡ್ತಾ ಇದ್ದೀವಿ, ಎಲ್ಲರೂ ಸಹಕರಿಸಬೇಕು ಅಂತ, ಈ ಶಿಬಿರವನ್ನು ಯಶಸ್ವಿಯಾಗಿ ಗೊಳಿಸಬೇಕು ಅಂತ ಎಲ್ಲರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಗ್ರಾಮಸ್ಥರಿಗೆ ಎಲ್ಲರಿಗೂ ಧನ್ಯವಾದವನ್ನು ಹೇಳೋಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡೋದಕ್ಕೆ ಫಸ್ಟ್ ನಾವು ರಾಮಕೃಷ್ಣ ಸರ್ ಹೊಸಬೇಳೆಕು ಟ್ರಸ್ಟ್ ಅವ್ರ ಹತ್ರ ಹೋಗಿ ಕೇಳ್ಕೊಂಡ್ವಿ. ಈ ಥರ ನಮ್ಮ ಊರುಗಳಲ್ಲಿ ಮತ್ತು ಸುತ್ತಮುತ್ತ ಊರಲ್ಲಿ ಅಂಗವಿಕಲರು ಮತ್ತು ಈ ಕಣ್ಣಿದ್ದು ಮತ್ತು ಚರ್ಮರೋಗ ಡೆಂಟಲ್ಲು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ ಸರ್, ಒಂದು ಯಾವುದಾದ್ರೂ ಒಂದು ಶಿಬಿರವನ್ನು ಮಾಡಿಸ್ಬೇಕು ನಮ್ಮೂರಲ್ಲಿ ಅಂತಂದಾಗ ನಾವು ಜನವರಿಯಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಸೊ ಅವ್ರು ಡೇಟ್ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಡೇಟ್ ಕೊಟ್ಟಿದ್ರು. ಸೊ ಆ ಒಂದು ಇದರಲ್ಲಿ ಈ ಒಂದು ಸಂದರ್ಭದಲ್ಲಿ ಹೊಸಬೇಳೆಕು ಟ್ರಸ್ಟ್ ರೀ ಇವ್ರಿಗೆ ಒಂದು ನಾನು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಈ ಕನ್ನಡಕವನ್ನು ಈ ಒಂದು ಶಿಬಿರದಲ್ಲಿ ಕನ್ನಡಕವನ್ನು ವಿತರಣೆ ಮಾಡ್ತಾರತಕ್ಕಂಥ ವಿನೋದ್ ಸಾಯಿ ಟ್ರಸ್ಟ್ ಇವ್ರಿಗೂ ನಾವು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ. ಅದಾದಮೇಲೆ ನಾವೆಲ್ಲ ಇದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾವೊಂದು ಶಿಬಿರ ನಾವು ಎಲ್ಲಿ ಯಾವ ಜಾಗದಲ್ಲಿ ಇದು ಮಾಡಬೇಕು, ಸ್ಕೂಲಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಮ ಇದೇ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಬಸವರಾಜ್ ಅಣ್ಣವರು ಮತ್ತು ವೆಂಕಟೇಶ್ ಅಣ್ಣವರು ಇವ್ರನ್ನ ಕೇಳಿದಾಗ ಅಲ್ಲೆಲ್ಲೋ ಬೇಡ, ಅಲ್ಲಿ ಚಿಕ್ಕದಾಗಿದೆ ಸ್ಥಳ, ಇದೇ ಡೈರಿಯಲ್ಲಿ ಮಾಡಿರಿ, ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ ಅಂತೇಳಿ ಈ ಎಲ್ಲ ವ್ಯವಸ್ಥೆಗಳನ್ನು ಈ ಡೈರಿ ಕಡೆಯಿಂದ ಬಸವರಾಜ್ ಅಣ್ಣವರು, ವೆಂಕಟೇಶ್ ಅಣ್ಣವರು ಮತ್ತು ಎಲ್ಲ ಒಂದು ಟ್ರಸ್ಟ್ನ ಎಲ್ಲ ಸಂಸ್ಥೆ ಆ ಒಂದು ಟ್ರಸ್ಟಲ್ಲಿರೋ ಎಲ್ಲ ಸದಸ್ಯರುಗಳು ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಮೂಲಕ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಇಲ್ಲಿ ಈ ಒಂದು ಕ್ಯಾಂಪ್ಗೆ ಹೆಸರುವಾಸಿಯಾದಂಥ ನಾರಾಯಣ ನೇತ್ರಾಲಯ, ಆಮೇಲೆ ವೆಂಕಟೇಶ್ವರ ಡೆಂಟಲ್ ಕ್ಲಿನಿಕ್, ಅದಾದಮೇಲೆ ಮಲ್ಟಿ ಸ್ಪೆಷಲ್ ಜಿಗ್ನಿ ಇವರು ಬಂದಿದ್ದಾರೆ, ಅದ ಆಕ್ಸ್ಫೋರ್ಡು, ಈ ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಯವರು ಬಂದು ಈ ಒಂದು ಕ್ಯಾಂಪ್ನಲ್ಲಿ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಡೆಯದಾಗಿ ಈ ಎಲ್ಲ ಗ್ರಾಮಸ್ಥರು ಈ ಒಂದು ಕ್ಯಾಂಪ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಮತ್ತು ಈ ಊರಿನ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಿನ್ನಕೆಯಲ್ಲಿ ಒಂದು ಮುನ್ನುಡಿ ಬರೆಯಲು ಹೊರಟಾಗಿದೆ. ಮತ್ತು ರಮಾಬಾಯಿ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಶಕ್ತಿ, ಅವರ ಶ್ರೀಮತಿ ರಮಾಬಾಯಿ ಅವರು, ಅವರ ನೆನಪಿನಲ್ಲಿ ಮತ್ತು ಅವರ ಜನ್ಮ ಶತಾಬ್ದಿ ಹಾಗೂ ಮಹಿಳಾ ದಿನದ ಆಚರಣೆ ಸಲುವಾಗಿ ಇನ್ನಕ್ಕೆ ಗ್ರಾಮಸ್ಥರು, ಹೊಸಬೇಳೆಕು ಟ್ರಸ್ಟ್, ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ಒಟ್ಟಿಗೆ ಇಲ್ಲಿನ ಲೋಕಲ್ ಲೀಡರ್ ಅಂತ ನಂದಕುಮಾರ್ ನೇತೃತ್ವದಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಿದ್ದೇವೆ. 100 ಜನ ಇಲ್ಲಿ ಆಲ್ರೆಡಿ ಆಗಮಿಸಿದ್ದಾರೆ. ನಾರಾಯಣ ನೇತ್ರಾಲಯದ ವತಿಯಿಂದ ಉಚಿತ ಕಣ್ಣು ಪರೀಕ್ಷೆ, ಕನ್ನಡಕ ಪರೀಕ್ಷೆ, ಆಪರೇಷನ್ ಇರುತ್ತೆ. ಕನ್ನಡಕ ಅಗತ್ಯ ಇದ್ದವರಿಗೆ ಶ್ರೀ ಸಾಯಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ ಜಿಗ್ನಿ ವಿನೋದ್ ಅವರು ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ, ಅವ್ರು ಕೊಡಿಸ್ತಾರೆ. ಮತ್ತು ಆಕ್ಸ್ಫರ್ಡ್ ಆಸ್ಪತ್ರೆ ಮತ್ತು ಕಾಲೇಜು ವತಿಯಿಂದ ಜನರಲ್ ಚೆಕಪ್, ಮಕ್ಕಳ ಚಿಕಿತ್ಸೆ ಮತ್ತು ENT, ಹೆಣ್ಮಕ್ಕಳಿರುವಾಗ ಏನಕ್ಕೆ ಡಾಕ್ಟರ್ ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಚೆಕಪ್ ಮಾಡಿ ಅಗತ್ಯವಿದ್ದವರಿಗೆ ಉಚಿತವಾಗಿ ಔಷಧಿ ಕೂಡ ಕೊಡ್ತಾರೆ. ಮತ್ತು ASUHAS ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಜಿಗಣಿ
ಇವರ ವತಿಯಿಂದ ಡಯಾಬಿಟಿಕ್ ಡಾಕ್ಟರ್ ಬಂದಿದ್ದಾರೆ. ಶಿಬಿರದಲ್ಲಿ ಮಧುಮೇಹ ಚೆಕಪ್ ಮಾಡಿ ಮತ್ತು ಬಿ ಪಿ ವೈಟ್ ಚೆಕ್ ಮಾಡಿ ಮಧುಮೇಹವನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತೇಳ್ಬಿಟ್ಟು ಸಲಹೆ ನೀಡ್ತಾರೆ. ಮತ್ತು ಶ್ರೀ ವೆಂಕಟೇಶ್ವರ ಡೆಂಟಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಜಂಗಲ್ಪಾಡಿ ಇವರ ವೈದ್ಯರ ಟೀಮ್ ಬಂದಿದೆ, ಅಲ್ಲೂ ಚೆಕ್ ಮಾಡಿ ಅವ್ರಿಗೇನಾದರೂ ತೊಂದರೆ ಇದ್ದರೆ ಮೆಡಿಸಿನ್ಸ್ ರೆಫರ್ ಮಾಡ್ತಾರೆ. ಮತ್ತು ಯಾರಿಗಾದರೂ ಅಲ್ಲೂ ಕೀಳುವುದು ಮತ್ತು ಅಲ್ಲೂ ಫೀಲಿಂಗ್ ಮತ್ತು ಕ್ಲೀನಿಂಗ್ ಬೇರೆ ವ್ಯವಸ್ಥೆ ಇದ್ದರೆ ಮಾಡ್ತಾರೆ. ಈ ಎಲ್ಲವೂ ಕೂಡ ಒಂದೇ ಸೂರಿನಡಿ ನಡೀತಾ ಇದೆ. ಈ ಎಲ್ಲ ಸೌಲಭ್ಯಗಳನ್ನು ನೀಡ್ತಿರುವಂಥ ಹಿಂದಕ್ಕೆ ಗ್ರಾಮಸ್ಥರಿಗೂ ನಂದಕುಮಾರ್ ಅಂಡ್ ಟೀಮ್ಗೂ ಮತ್ತು ಹೊಸ ಬೆಳಕುಟ್ರ ನಿಸರ್ಗ ಸೇವಾ ಟ್ರಸ್ಟ್ ಶ್ರೀ ಸಾಹೇಬಿನ ಚರ ಪ್ರಶ್ನ ಎಲ್ರಿಗೂ ಕೂಡ ಒಂದನೇ ಅನಿಸುತ್ತ. ಮೊದಲದಾಗಿ ದೇಶದ ಎಲ್ಲ ಮಾತೆಯರಿಗೆ ವಿಶ್ವ ಮಹಿಳಾ ದಿನದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ತಾಯಿ ರಮಾಬಾಯಿ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ಹಿಂದಕ್ಕಿ ಗ್ರಾಮದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಹಾಗೂ ಹಲವಾರು ಪ್ರಸಿದ್ಧ ಹಾಸ್ಪಿಟಲ್ಗಳ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಶಿಬಿರವನ್ನು ಎಲ್ಲರೂ ಕೂಡ ಈ ಭಾಗದ ನಾಗರಿಕ ಬಂಧುಗಳು ಬಳಸ್ಕೊಂಡು ಎಲ್ಲರೂ ಕೂಡ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡಿಕೊಡ್ತೀನಿ. ಇಲ್ಲಿಗೆ ಬಂದಿರುವಂಥ ಎಲ್ಲ ಮಾತೆಯರಿಗೆ ಮತ್ತೊಮ್ಮೆ ಈ ದಿನದ ವಿಶೇಷ ಅಭಿನಂದನೆಗಳನ್ನು ತಿಳಿಸ್ತೀನಿ. ಈ ಒಂದು ಮಾಧ್ಯಮ ಮಿತ್ರರ ಮೂಲಕ ಈ ಒಂದು ಗ್ರಾಮದಲ್ಲಿ ನಡೆಯುತ್ತಿರುವಂಥ ಶಿಬಿರಕ್ಕೆ ಇಲ್ಲಿರುವಂಥ ಎಲ್ಲರೂ ಕೂಡ ಭಾಗವಹಿಸಿ ಬಳಸ್ಕೊಳ್ಳಿ. ಮತ್ತೆ ಮತ್ತೆ ಇನ್ನೂ ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ, ಶಿಬಿರಗಳನ್ನು ಆಯೋಜನೆ ಮಾಡೋದಕ್ಕೆ ಎಲ್ಲರ ಸಹಕಾರ ಇದೇ ರೀತಿ ಮುಂದುವರಿಯಲಿ ಅಂತ ನನ್ನೆಲ್ಲರೂ ಕೂಡ ಆಶಿಸ್ತೀನಿ. ಹಿಂದಕ್ಕಿ ಗ್ರಾಮಸ್ಥರು ಹಾಗೂ ಈ ವೈದ್ಯರ ತಂಡ ಹಾಗೂ ಎಲ್ಲ ಮಾತೆಯರು, ಈ ದಿನ ವಿಶೇಷವಾಗಿ ಏನಂದರೆ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಮಾತೆ ರಮಾಬಾಯಿ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವದ ಪ್ರಯುಕ್ತ ಶ್ರೀಮತಿ ಮಲ್ಲಿಕಾ ನಂದಕುಮಾರ್ ಅವರು ಈ ಒಂದು ಕಾರ್ಯಕ್ರಮನ ಒಂದು ಏನು ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಈಗ ಇನ್ನಕ್ಕಿ ಗ್ರಾಮಸ್ಥರು ಎಲ್ಲ ಸಹಕಾರದೊಂದಿಗೆ ಅವರು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಇಲ್ಲಿ ಈ ನಾರಾಯಣ ನೇತ್ರಾಲಯ, ಬಮಸಂದ್ರ, ಆಕ್ಸ್ಫರ್ಡ್ ಕಾಲೇಜು, ಎಡವನಹಳ್ಳಿ, ACE ಸುಹಾಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶ್ರೀ ವೆಂಕಟೇಶ್ವರ ದಂತ ಮಹಾವಿದ್ಯಾಲಯ ಮತ್ತು ಜಂಗಲ್ಪಾಳ್ಯ, ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ, ನಿಸರ್ಗ ಸೇವಾ ಟ್ರಸ್ಟು, ಆಮೇಲೆ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟು, ಹೊಸಬೆಳಕು ಟ್ರಸ್ಟು, ಇವೆಲ್ಲ ಟ್ರಸ್ಟ್ಗಳು ಏನು ಅನೇಕ ಆಸ್ಪೆಕ್ಟ್ಗಳು ಎಲ್ಲ ಸಹಯೋಗದೊಂದಿಗೆ ಈ ಒಂದಿನ ಇನ್ನಕ್ಕಿ ಗ್ರಾಮದಲ್ಲಿ ಎಲ್ರಿಗೂ ಒಂದು ಉಚಿತವಾದ ಒಂದು ಶಿಬಿರವನ್ನು ಏರ್ಪಡಿಸಿದ್ದಾರೆ. ಇದು ಏನಪ್ಪ ಅಂದರೆ ಆರೋಗ್ಯ ಇವೊಂದಿನ ಮನುಷ್ಯನಿಗೆ ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಆರೋಗ್ಯ ಇದ್ರೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ನಾವು ಆರೋಗ್ಯ ಬಹಳ ಮುಖ್ಯ. ಇಲ್ಲಿ ಏನಾದರೂ ಬರಬೇಕಂದ್ರೆ ಆರೋಗ್ಯ ಇದ್ರೆ ಮಾತ್ರ ಇಲ್ಲಿ ತನಕ ಬರೋಕ್ಕೆ ಸಾಧ್ಯ. ಇಲ್ಲಾಂದರೆ ಎಷ್ಟೋ ಜನ ಮನೆ ಬಿಟ್ಟು ಸಹ ಈಚೆ ಬರೋಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ ಇದೆ. ಈ ವಿಚಾರವಾಗಿ ಏನಂದ್ರೆ ಹೇಳೋದು, ಈ ಕಾಯಿಲೆ ಬಂದಾಗ ಎಲ್ಲ ಒಂದು ಹಾಸ್ಪಿಟ್ಲ್ಗಳಾಗ್ಬೋದು, ಸರ್ಕಾರ ಆಗ್ಬೋದು, ಮೆಡಿಸಿನ್ ಕೊಡೋಂಥ ಒಂದು ಕೆಲಸ ಮಾಡ್ತಾರೆ. ಆದರೆ ನಾನು ಹೇಳೋದು ಏನಂದರೆ, ಈ ಮೂಲಕ ಸರ್ಕಾರಕ್ಕೆ ನಾನು ವಿಚಾರ ಮುಟ್ಟಿಸೋದೇನು ಅಂತಂದರೆ, ಈ ಮನುಷ್ಯನಿಗೆ ಆರೋಗ್ಯ ವಿಚಾರಣೆ ಆಗಿ ಎಲ್ಲ ಒಂದು ವಿಚಾರವಾಗಿ ಆರೋಗ್ಯ ಕಾಪಾಡ್ಕೊಳ್ತಕ್ಕಂಥ ಕೆಲಸ ಏನು, ನಾವು ಈ ಆರೋಗ್ಯದ ವಿಚಾರವಾಗಿ ಯೋಗ ಈ ಗ್ರಾಮಗಳಲ್ಲಿ ಯೋಗ ಒಂದು ಮಂದಿರಗಳನ್ನು ಸ್ಥಾಪನೆ ಮಾಡಬೇಕಂತ ಈ ಮೂಲಕ ಸರ್ಕಾರಕ್ಕೂ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ವಿಚಾರವಾಗಿ ಈ ಯೋಗ ಕೇಂದ್ರಗಳು ಎಲ್ಲ ಗ್ರಾಮಗಳನ್ನು ಸ್ಥಾಪನೆ ಆಗಬೇಕು. ಈ ಹಿಂದೆ ನಾವು ಭಾಳ ಆರೋಗ್ಯದ ವಿಚಾರವಾಗಿ ಭಾಳ ಗಟ್ಟಿಮುಟ್ಟಾಗಿ ಇದ್ದರು, ಇವತ್ತು ಎಲ್ಲ 40-50 ವರ್ಷಕ್ಕೆಲ್ಲ ಆರೋಗ್ಯ ಭಾಳ ಕ್ಷೀಣಿಸ್ತಾ ಇದೆ. ಈ ವಿಚಾರವಾಗಿ ಎಲ್ಲ ಯುವಕರು ಎಚ್ಚೆತ್ಕೊಳ್ಬೇಕು. ಇವತ್ತೇನು ನಂದಕುಮಾರ್ ಅವರು ಒಂದು ಒಳ್ಳೆ ವಿಚಾರನ ಈ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಇಂಥ ಅನೇಕ ಯುವಕರು ನಮ್ಮ ಗ್ರಾಮದಲ್ಲಿದ್ದಾರೆ. ಎಲ್ರಿಗೂ ಅಂತ ಇಂಥ ಒಂದು ಒಳ್ಳೆ ವಿಚಾರಗಳು ಅವ್ರ ಮನಸ್ಸಲ್ಲಿ ಬರಬೇಕು. ಎಲ್ಲರೂ ಈ ಗ್ರಾಮಗಳಲ್ಲಿ ಯುವಕರು ಮುಂದೆ ಬಂದು ಇಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರಿಗೂ ಒಂದು ಯಶಸ್ವಿ ಮಾಡಬೇಕಂತ ಈ ಮೂಲಕ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ.